ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸ್ವಾಮೀಜಿಗಳ ಬೆಂಬಲ ದೊರೀತಾ ಇದೆ ಅಂತ. ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂ ಬೆನ್ನಿಗೆ ಸ್ವಾಮೀಜಿಗಳು ನಿಂತ್ಕೊಂಡಿದ್ದಾರೆ. ಹಿಂದುಳಿದ ದಲಿತ ಸಮುದಾಯದ ಸ್ವಾಮೀಜಿಗಳು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಲಾಗಿದೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ ಸ್ವಾಮೀಜಿಗಳು ಅನ್ನೋ ಡೀಟೇಲ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ತಮ್ಮ ಮೂಡ ಹಗರಣದ ದಿನಗಳಲ್ಲಿ ಯಾರ್ದೆಲ್ಲ ಸಪೋರ್ಟ್ ಬೇಕಲ್ಲ, ಅವರೆಲ್ಲರ ಸಪೋರ್ಟ್ ಅನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಸಪೋರ್ಟ್ ಪಡ್ಕೊಳ್ತಾ ಇದ್ದಾರೆ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರ ಸಪೋರ್ಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಹಿಂದುಳಿದ ಸಚಿವರ ಸಪೋರ್ಟ್ ಪಡ್ಕೊಳ್ತಾ ಇದ್ದಾರೆ, ತಮ್ಮ ಶಾಸಕರ ಸಪೋರ್ಟ್ ಪಡ್ಕೊಳ್ತಾ ಇದ್ದಾರೆ, ಈಗ ಸ್ವಾಮೀಜಿಗಳ ಸಪೋರ್ಟ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು, ಇವತ್ತು ಹಲವು ಮಠಗಳ ಸ್ವಾಮೀಜಿಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಮೂಡ ಹಗರಣದ ಪ್ರಕರಣದ ಸಂದರ್ಭದಲ್ಲಿ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿದೆ. ಅಂದ್ರೆ ತಮ್ಮ ಬೆಂಬಲವನ್ನ ಒಂದು ಕಡೆ ಸೂಚಿಸ್ತಾ ಇದ್ರೆ ಮತ್ತೊಂದು ಕಡೆ ತಮಗಿರುವಂತಹ ಪವರ್ ಅನ್ನು ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ವೆಲ್, ಹಾಗಾದ್ರೆ ಸಿಎಂಗೆ ಸ್ವಾಮೀಜಿಗಳು ಏನ್ ಭರವಸೆ ಕೊಟ್ಟು ಹೋದ್ರು ನೋಡೋಣ. ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸ್ತಾ ಇದ್ದಾರೆ ಅನ್ನುವಂತಹ ಭಯ ಬೇಡ ಅನ್ನೋ ಅಭಯ ಕೊಟ್ಟಿದ್ದಾರೆ. ರಾಜಭವನದ ಷಡ್ಯಂತ್ರಗಳನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಪರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಅಭಯವನ್ನ ಭರವಸೆಯನ್ನ ಸ್ವಾಮೀಜಿಗಳು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹಲವು ಮಠದ ಸ್ವಾಮೀಜಿಗಳು ಸಿಎಂಗೆ ಅಭಯ ನೀಡಿದ್ದಾರೆ, ಭರವಸೆ ಮೂಡಿಸಿದ್ದಾರೆ, ಏನೆಲ್ಲ ಮಾತುಕತೆ ಆಗಿದೆ ಅಂತ? ಸದಾ ಏನು, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿರುವಂತಹ ಹಲವು ಹಿಂದುಳಿದ ದಲಿತ ಜೊತೆಗೆ ಶೋಷಿತ ಒಂದು ಸಮಾಜಗಳ ಸ್ವಾಮೀಜಿಗಳು ಏನಿದ್ದಾರೆ, ಸಿಎಂಗೆ ಒಂದು ಭರವಸೆ ಇನ್ನ ಜೊತೆಗೆ ನೈತಿಕ ಬೆಂಬಲವನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನು, ರಾಜ್ಯಪಾಲರು ಸಿಎಂ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೇರಿತ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಈ ರೀತಿಯ ರಾಜ್ಯಪಾಲರ ಮುಖಾಂತರ ಒಂದು ಷಡ್ಯಂತ್ರ ಮಾಡ್ತಿದೆ ಅನ್ನೋ ಒಂದು ಆರೋಪಗಳು ಏನ್ ಚರ್ಚೆ ಆಗ್ತಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅಹಿಂದ ಮುಖ್ಯಮಂತ್ರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹೆಸರನ್ನ ಅಹಿಂದ ಪರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗಾಗಿ ಅವರನ್ನ ರಕ್ಷಣೆ ಮಾಡ್ಕೋಬೇಕು, ಅವ್ರ ಜೊತೆ ನಾವು ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಕಾಗಿನೆಲೆಯ ಶ್ರೀಗಳ ಜೊತೆಗೆ ಹಲವು ಹಿಂದುಳಿದ ಮತ್ತೆ ದಲಿತ ಜೊತೆಗೆ ಶೋಷಿತ ಒಂದು ಸ್ವಾಮೀಜಿಗಳು ಧರ್ಮದ ಸ್ವಾಮೀಜಿಗಳು ಭೇಟಿ ಮಾಡಿ ಒಂದು ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ವೇಳೆ ಏನು ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯಪಾಲರ ವಿರುದ್ಧ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ತಾವೆಲ್ಲರೂ ಕೂಡ ತಮ್ಮ ಪರವಾಗಿ ನಿಲ್ತೇವೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಶ್ರೀಗಳು ನೇರವಾಗಿ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಏನು ಹಿಂದುಳಿದ ವರ್ಗಗಳ ಒಂದು ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಬೇಕು, ಆ ಮುಖಾಂತರ ತಮ್ಮ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತ ಮುಖ್ಯಮಂತ್ರಿಯನ್ನ ರಕ್ಷಣೆ ಮಾಡಿಸಬೇಕು, ಅವ್ರ ಪರವಾಗಿ ನಿಲ್ಬೇಕು ಅನ್ನೋದು ಈ ಒಂದು ಸಮುದಾಯಗಳ ಶ್ರೀಗಳ ಒಂದು ಇದಾಗಿದೆ, ಒಂದು ಒಂದು ಏನು ಒಗ್ಗರಣ ಒಗ್ಗಟ್ಟಿನ ಮಂತ್ರ ಆಗಿರುವಂತದ್ದು. ಹೀಗಾಗಿ ಇವತ್ತು ಭೇಟಿ ಮಾಡಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ತಮ್ಮ ಬೆಂಬಲವನ್ನು ಕೂಡ ಕೊಟ್ಟಿರುವಂತದ್ದು, ಆ ಜೊತೆಗೆ ತಾವು ತಮ್ಮ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೊಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತಿರುವಂತದ್ದು, ಇವತ್ತು ಶ್ರೀಗಳೆಲ್ಲರೂ ಕೂಡ ಬೆನ್ನಿಗೆ ನಿಂತಿರುವಂತದ್ದು. ಸಭಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.